ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಅಪೂರ್ವ ಡಿನೈಕ್ ಯೂಟ್ಯೂಬ್ ಚಾನಲ್. ಈ ಬ್ಲಾಗ್ನಲ್ಲಿ ದೀಪಾವಳಿ ಹಬ್ಬದ ಶಾಪಿಂಗ್ ಬ್ಲಾಗ್ ಬರುತ್ತೆ. ಸೊ ನಾನು 2 ದಿನದಿಂದ ಅಕ್ಕಿನ ತೊಳೆದ್ಬಿಟ್ಟು ನೆನೆಸ್ಕೊಂಡಿದ್ದೆ. ನಮಗೆ ದೀಪಾವಳಿ ಹಬ್ಬಕ್ಕೆ ಕಡು ರೊಟ್ಟಿ ಎಲ್ಲ ಮಾಡಲಿಕ್ಕೆ ಬೇಕಾಗುತ್ತೆ ಅಲ್ವಾ, ಅದಕ್ಕೋಸ್ಕರ ಇದು 2 ದಿನದ್ದು ಸೇರಿ ಬ್ಲಾಗ್ನ ಹಾಕ್ತಾ ಇದ್ದೀನಿ ನಾನು. ಸೊ ಇಲ್ಲಿ ನಾನು ಬೀಸೋ ಕಲ್ಲಲ್ಲಿ ಅಕ್ಕಿನ ಹುಡ್ಕೊಳ್ತಾ ಇದ್ದೀನಿ. ಏನಕ್ಕೆ ಅಂತಂದರೆ ನಾನು ಅಕ್ಕಿನ ಮನೆ ಅಕ್ಕಿನ ಯೂಸ್ ಮಾಡಿದ್ದೀನಿ. ಇಲ್ಲಿ ನಾವೇ ಬೆಳೆದಂತಹ ಅಕ್ಕಿನ ಈ ಕಲ್ಲಲ್ಲಿ ನಾವು ಬೀಸ್ಕೊಂಡವಾಗ ಏನಾಗುತ್ತೆ, ಟೇಸ್ಟ್ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಮಿಲ್ಲಿಗೆಲ್ಲ ಹೋಗೋಕ್ಕಾಗೋದಿಲ್ಲ ಇವಾಗ, ಯಾಕೆ ಅಂತಂದರೆ ಎಲ್ಲ ಕಡೆಯೂ ಹಬ್ಬ ಆಗಿರೋದ್ರಿಂದ ಬ್ಯುಸಿ ಇರುತ್ತೆ. ಸೊ ಬೇಗ ಬೇಗ ಆಗುತ್ತೆ. ಸೊ ನಾನು ಕುಮಟಾಗೆ ಶಾಪಿಂಗ್ ಬಂದಿದ್ದೆ. ಇಲ್ಲಿ ಒಂದು ಚಿಕ್ಕ ಮಾಲಿಗೆ ಬಂದಿದ್ವಿ ನಾವು, ಸಣ್ಣ ಪುಟ್ಟ ಐಟಮ್ಸ್ ಎಲ್ಲ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು. ಈ ಮಾಲ್ ಬಂದುಬಿಟ್ಟು ಕಡಲೆ ಓಣಿನಲ್ಲಿ ಇರೋದು. ನಾನು ಬುಧವಾರ ಸಂತೆಗೆ ಬಂದಿದ್ದೆ. ನನ್ನ ಮಮ್ಮಿ ಡ್ಯಾಡಿ ಕೂಡ ಕುಮಟಾ ಬಂದಿದ್ದರು ಸಂತೆಗೆ ಅಂತ ಹೇಳಿಬಿಟ್ಟು. ಹಬ್ಬದ ಸಂತೆ ಅಲ್ವಾ, ಹೋಗಲೇಬೇಕಾಗತ್ತೆ, ಕೆಲವೊಂದು ಐಟಮ್ಸ್ ಎಲ್ಲ ತೊಗೊಳೋದಕ್ಕಿತ್ತು. ಹಾಗೆಯೇ ಇಲ್ಲಿ ದೀಪ ಚೆನ್ನಾಗಿತ್ತು, ನೋಡಿಬಿಟ್ಟು ತೊಗೊಳ್ತಾ ಇದ್ದೆ. ಕೆಲವು ಕಡೆ ಎಲ್ಲ 100 ರೂಪಾಯಿಗೆ 5 ದೀಪ ಅಂತ ಹೇಳ್ತಾ ಇದ್ದರು. ನಾವಿಲ್ಲಿ 2 ರೂಪಾಯಿಗೊಂದು ದೀಪ ಅಂತ ಹೇಳಿದರು. ಸೊ ಇಲ್ಲೇ ತೊಗೊಂಡೆ ನಾನು. ನನಗೊಂದು 10-20 ದೀಪ ಬೇಕಿತ್ತು. ಅದಕ್ಕೋಸ್ಕರ ದೀಪ ನಾವು ಪ್ರತಿ ವರ್ಷ ನಮ್ಮನೇಲಿ ಇರುತ್ತೆ, ಬಟ್ ಏನಾಗುತ್ತೆ ಪ್ರತಿ ವರ್ಷ ಹೊಸ ದೀಪನೂ ಹಚ್ಚಬೇಕಾಗತ್ತೆ, ಅದರಿಂದ ಇಲ್ಲಿ ದೀಪ ತೊಗೊಂಡೆ. ಹಾಗೆಯೇ ಇಲ್ಲಿ ಹೊಸದಾಗಿ ಸನಾತನಿ ಬ್ಯೂಟಿ ಪಾರ್ಲರ್ ಅಂತ ಆಗಿತ್ತು. ನಾನು ಪಾರ್ಲರ್ ಹೋಗಿರಲಿಲ್ಲ, ತುಂಬ ಟೈಮ್ ಆಗಿತ್ತು. ಅದಕ್ಕೋಸ್ಕರ ಇಲ್ಲಿ ಹೋಗಿ ಐಬ್ರೋ ಎಲ್ಲ ಮಾಡಿಸ್ಕೊಂಡು ಬಂದೆ. ಇಲ್ಲಿಂದ ಸೀದಾ ನಾವು ಹೋಗಿದ್ದು ಜಯಲಕ್ಷ್ಮಿ ಬ್ಯಾಂಗಲ್ಸಿಗೆ. ಇಲ್ಲಿ ನಾವು ಆಲ್ಮೋಸ್ಟ್ ತುಂಬ ವರ್ಷದಿಂದ ಹೋಗ್ತಾ ಇದ್ದೀವಿ. ಅದು ಅಲ್ಲದಲ್ಲೇ ನಾವು ಇವ್ರ ಶಾಪ್ ಇರೋದು ಬಾಡ ಹೋಗೋ ರೋಡಲ್ಲಿ, ಮಾರ್ಕೆಟ್ ಹತ್ತಿರ. ಮಾರ್ಕೆಟ್ ಒಳಗಡೆನೂ ಒಂದು ಶಾಪ್ ಇದೆ, ಹೊರಗಡೆನೂ ಇವಾಗ ರೀಸೆಂಟಾಗಿ ಅಂದರೆ ಒನ್ ಆ್ಯಂಡ್ ಹಾಫ್ ಟು ಇಯರ್ ಆಗ್ತಾ ಬಂತೇನೋ ಓಪನ್ ಮಾಡಿ, ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ. ಬಟ್ ನಾವು ಹೋಗೋದು ಇಲ್ಲೇ ಜಾಸ್ತಿ, ಯಾಕೆ ಅಂತಂದರೆ ನಮ್ಗೆ ಏನು ಬೇಕೋ ಎಲ್ಲನೂ ಸಿಗುತ್ತೆ. ಮತ್ತು ಅದು ಅಲ್ಲದಲ್ಲೇ ಇಲ್ಲಿ ಇರೋರು ನಮಗೆ ಸ್ವಲ್ಪ ಪರಿಚಯದವರು. ನಾವು ಹೋದವಾಗೆಲ್ಲ ತುಂಬ ಚೆನ್ನಾಗಿ ನಗ್ತಾ ಮಾತಾಡಿಕೊಂಡು ಹೇಗಿದ್ದೀರಾ, ಏನು ಮಾಡ್ತಿದ್ದೀರಾ ಅಂತೆಲ್ಲ ಕೇಳಿಕೊಂಡು ಇಲ್ಲಿ ನಮ್ಮನ್ನು ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಸೊ ಹಾಗಾಗಿ ನಮಗೆ ಯಾವುದೇ ಒಂದು ವಸ್ತು ಬೇಕು ಅಂದರೂ ಫ್ಯಾನ್ಸಿ ಸ್ಟೋರಿಗೆ ಹೋಗೋದು ನಾವು ಇಲ್ಲೇ. ಮಮ್ಮಿಗೆ ಮತ್ತು ತಮ್ಮನ ಹೆಂಡತಿಗೆ ನನಗೆ ಎಲ್ಲ ಬಳೆ ಹಾಕ್ಲಿಕ್ಕಿತ್ತಲ್ಲ, ಹಾಗಾಗಿ ನಾವು ಇಲ್ಲಿ ಹೋಗ್ಬಿಟ್ಟು ಬಳೆ ಹಾಕ್ಸ್ಕೊಳ್ತಾ ಇದ್ದೀವಿ. ಹಬ್ಬಕ್ಕೆ ಹೊಸದಾಗಿ ಬಳೆ ಹಾಕಲೇಬೇಕು, ಎಷ್ಟೇ ನಮ್ಮ ಕೈಯಲ್ಲಿ ಬಳೆ ಇದ್ರೂ ಬಳೆ ಹೊಸ ಬಳೆನ ಹಾಕ್ಸ್ಬೇಕಾಗತ್ತೆ. ಹಾಗಂತ ನನ್ನ ಕೈಯಲ್ಲಿ ಬಳೆ ಇಲ್ವಲ್ಲ ಅಂತ ಅಂದ್ಕೊಳಕ್ಕೆ ಹೋಗಬೇಡಿ. ಬಳೆ ಇತ್ತು, ಹಳೆ ಬಳೆನ ತೆಗೆದು ಹೊಸ ಬಳೆಗಳನ್ನು ನಾನಿಲ್ಲಿ ಹಾಕ್ಸ್ಕೊಳ್ತಾ ಇರೋದು. ದೀಪಾವಳಿ ಹಬ್ಬ ಅಂದರೆ ಹೆಣ್ಮಕ್ಳಿಗಂತೂ ಸಿಕ್ಕಾಪಟ್ಟೆ ಖುಷಿ, ಯಾಕೆ ಹೇಳಿ, ಶಾಪಿಂಗ್ ಮಾಡೋಕ್ಕಾಗತ್ತೆ ಅಂತೇಳ್ಬಿಟ್ಟು. ಸೊ ಹಾಗಾಗಿ ಹೇಳಿದೆ, ಯಾರು ಬೇಜಾರು ಮಾಡ್ಕೋಬೇಡಿ ಹೆಣ್ಮಕ್ಳ, ಗಂಡ್ಮಕ್ಳು ಶಾಪಿಂಗ್ ಮಾಡ್ತಾರೆ ಕಣ್ರಿ, ಏಕೆಂದರೆ ಅವ್ರ ಗಾಡಿ ಪೂಜೆ ಅಂಗಡಿ ಪೂಜೆ ಎಲ್ಲ ಇರೋದ್ರಿಂದ ಗಂಡ್ಮಕ್ಳಿಗೂ ಹಬ್ಬ ಖುಷಿಯಾಗಿರುತ್ತೆ. ಒಂದು ಸೆಕೆಂಡ್, ಯಾರ್ಯಾರು ನನ್ನ ಚಾನಲ್ನ ವಿಸಿಟ್ ಮಾಡ್ದಲ್ಲೇ ವೀಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಕೇಳ್ಕೊಳ್ತೀನಿ. ಇದು ನೋಡಿ, ಇದು ಕುಮಟಾ ಸಂತೆ. ನಾವಿಲ್ಲೇ ಬರೋದು ಹೆಚ್ಚಿನದಾಗಿ, ಹಳದಿಪುರ ಸಂತೆ ಹೋಗ್ತೀವಿ, ಚಂದಾವರ ಸಂತೆ ಹೋಗ್ತೀವಿ, ಹಾಗೆಯೇ ಹೊನ್ನಾವರ ಸಂತೆನೂ ಹೋಗ್ತೀವಿ. ಯಾರೆಲ್ಲ ನನ್ನ ಬ್ಲಾಗ್ ನೋಡ್ತಿದ್ದೀರಾ, ಯಾವ್ಯಾವ ಸಂತೆಗೆ ಹೋಗ್ತೀರಾ ಕುಮಟಾ ಉತ್ತರ ಕನ್ನಡದವರು ಅಂತ ಹೇಳಿ. ಸೊ ಎಲ್ಲ ಖರೀದಿ ಮಾಡಿಬಿಟ್ಟು ಫುಲ್ ಸುಸ್ತಾಗ್ಬಿಟ್ಟಿದ್ದೀವಿ, ಮಮ್ಮಿ ನಾನು ಡ್ಯಾಡಿ. ಸೊ ಇವಾಗ ನಾನು ಮನೆ ಕೊಡಬೇಕು, ನಮ್ಮನೆಯವ್ರು ಕೂಡ ಬಂದಿದ್ದಾರೆ. ಇಷ್ಟ ಆಗಿತ್ತು ಶಾಪಿಂಗ್ ಬ್ಲಾಗು. ಇನ್ನು ಬಟ್ಟೆ ತೊಗೊಂಡಿರೋದೆಲ್ಲ ನಾನು ವೀಡಿಯೋ ಇಲ್ಲಿ ಹಾಕಿಲ್ಲ, ಯಾಕೆ ಅಂತಂದರೆ ವೀಡಿಯೋ ಮಾಡೋಕ್ಕಾಗಿಲ್ಲ, ಫುಲ್ ಬ್ಯುಸಿ ನಾನು. ಹಾಗಾಗಿ ನೆಕ್ಸ್ಟ್ ಬ್ಲಾಗ್ನಲ್ಲಿ ಸಿಗ್ತೀನಿ. ಯಾರಿಗಿಷ್ಟ ಆಯಿತು ಲೈಕ್ ಕಮೆಂಟ್ ಶೇರ್ ಮಾಡಿ ಅಂತ ಕೇಳ್ಕೊತಾ ಥ್ಯಾಂಕ್ ಯು.